ಸಿದ್ದಾಕಿ ಹೋಗ್ತಾರಲ್ಲ ಅಂತವರಿಗೆ ಕಾಯಿ ಈ ಮಾತು ನೀನು ಹೇಳ್ತಾ ಇದೀಯ. ನೀನು ಇಷ್ಟೊಂದು ನಿಜವಾಗಿಯೂ ನಾನು ಬುದ್ಧಿವಂತನಲ್ಲ, ಇದು ನನ್ನ ಮನಸ್ಸಿನ ನೋವು ಭಾವನೆ. ಆ ಹೊಲಸು ತಾಯಿಯಿಂದ ನಾನು ಪಟ್ಟ ಕಷ್ಟದ ಕಥೆ ಇದು. ನಿನ್ನ ತಾಯಿ ನಿನ್ನಿಂದ ದೂರವಾದ ಕೆಟ್ಟ ಸಂಸ್ಕೃತಿ ಉಳ್ಳ ಮದುವೆಗೆ ಮುನ್ನವೇ ಮಿತ ಪುರುಷನೊಂದಿಗೆ ಸಂಬಂಧ ಬೆರೆಸಿ ನನಗೆ ಚೆನ್ನ ಕೊಟ್ಟು ಕಸದ ಬಟ್ಟೆಯಲ್ಲಿ ಬಿಸಾಕಿ ಹೋಗಿರುವ ನೀತಿಗೆಟ್ಟ ಎಂದು ಅವಳು. ಅಂತವಳಿಗೆ ತಾಯಿ ಎಂಬಳವೆ, ತಾಯಿ ಎಂಬ ಗರ್ಭದಲ್ಲಿ ಕೂಡಿಸಿ ಪೂಜೆ ಮಾಡೋಣವೆ. ಹೇಳಿ ಬುದ್ಧಿ ಹೇಳಿ, ಇದು ಖಂಡಿತ ಸಾಧ್ಯ ಇಲ್ಲ. ವಿಶ್ವ ಬರೀ ಅಡದ ಮಾತ್ರಕ್ಕೆ ಅವಳು ತಾಯಿಯಾಗುವುದಿಲ್ಲ. ನೀನು ಹೇಳಿದಂತೆ ಎತ್ತು ಹೊತ್ತು ಲಾಲನೆ ಪಾಲನೆ ಮಾಡಿ ತನ್ನ ಮಗುವನ್ನು ಒಂದು ಸುಸಂಸ್ಕೃತ ಮೂರ್ತಿಯನ್ನಾಗಿ ಮಾಡಿದ ಮಾತ್ರ ಅವಳು ತಾಯಿ ಎಂಬ ಕೀರ್ತಿಗೆ ಪಾತ್ರಳಾಗುತ್ತಾಳೆ. ಜಗ ಸಾರುವ ಹಾಗೆ ಅವಳು ದೇವರಾಗುತ್ತಾಳೆ. ಈ ಮಾತಿನಿಂದ ನನ್ನ ಮನಸ್ಸು ತುಂಬಾ ಖುಷಿಯಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡ್ರಿದ್ದಾನೆ. ಕ್ಷಮೆ ಯಾಕೆ ವಿಶ್ವ, ನೀನೇನು ತಪ್ಪು ಮಾಡಿದೀಯಾ? ತಮ್ಮೊಂದಿಗೆ ಅಸಭ್ಯವಾಗಿ ಮಾತನಾಡಿದಕ್ಕೆ ಬುದ್ಧಿ, ಇದು ಖಂಡಿತವಾದ ಅಲ್ಲ ವಿಶ್ವ. ಇದು ನಿನ್ನ ಸಮರ್ಥನೆ, ಸಮಾಜಕ್ಕೊಂದು ಒಳ್ಳೆಯ ಸಂದೇಶ. ನಿನ್ನ ಈ ನಿನ್ನಂತ ಜೀವನದಲ್ಲಿ ಇಂತಹದೊಂದು ಕೆಟ್ಟ ಘಟನೆ ನಡೆದಿದೆ ಅಂತ ನಾನು ಭಾವಿಸಿರಲಿಲ್ಲ. ಅಂದ ಹಾಗೆ ನಿನ್ನ ತಂದೆ ರಾಮನಾಥ, ಅವರು ನನ್ನ ಪಾಲಿನ ದೇವರು ಬುದ್ಧಿ. ಅವರ ಪ್ರಾಣ ಭಕ್ತಿ ಹಾರು ಹೋಗುವಾಗಲೂ ಕೂಡ ಅವರು ಹಿಡಿದು ಒಂದೇ ಒಂದು ಮಾತು, ನೀವಿಬ್ಬರು ನನ್ನ ಎರಡ ಕಣ್ಣುಗಳು, ಈ ಕಣ್ಣುಗಳು ಯಾವಾಗಲೂ ಪ್ರಕಾಶಮಾನವಾಗಿರಬೇಕು. ಯಾವತ್ತು